ಚಾಮರಾಜಪೇಟೆ ಈದ್ಗಾ ಮೈದಾನ ಕಂದಾಯ ಇಲಾಖೆ ಸೇರಿದ್ದು ಎಂದು ತೀರ್ಮಾನ ಮಾಡಲಾಗಿದೆ ಈ ಬಗ್ಗೆ ಮಾತಾಡಲು ಕಂದಾಯ ಸಚಿವರಾದಂಥ ಹಾರೋಶೋಕ್ ನಮ್ಮ ಜೊತೆ ಇದ್ದಾರೆ ಸರ್ ಇಂದು ಕಂದಾಯ ಇಲಾಖೆ ಸೇರ್ಪಟ್ಟಿದ್ದು ಅಂತ ಈದ್ಗಾ ಮೈದಾನ ಹೇಳ್ತಿದ್ದಾರೆ ಒಪ್ಕೊಂಡಿದ್ದೀರಿ ಈಗ ಅಪೀಲ್ ಮಾಡಿದರು ವಕ್ ಬೋರ್ಡರು ಅಲ್ಲಿನ ನಾಗರಿಕ ಸಂಸ್ಥೆಗಳು ಇದು ನಮ್ಮ ಆಸ್ತಿ ನಮ್ಮ ಆಸ್ತಿ ಅಂತೇಳಿ ಭಾಳ ಜನ ಅಪೀಲ್ ಮಾಡಿದರು ಅಪೀಲನ್ನು ಪರಿಗಣಿಸಿ ಇಲ್ಲ ಇದು ಯಾರ್ದು ಅಲ್ಲ ಕಂದಾಯ ಇಲಾಖೆದು ಅಂತ ಡಿಕ್ಲೇರ್ ಆಗಿದೆ ಆದ್ದರಿಂದ ಕಂದಾಯ ಇಲಾಖೆಗೆ ಇದು ಬಂದಿದೆ ಸರ್ ಇನ್ನು ಈದ್ಗಾ ಮೈದಾನ ಈದ್ಗಾ ಮೈದಾನ ಎಂಬ ಹೆಸರಿಂದಲೇ ಕರೆಯಲ್ಪಡುತ್ತೆ ಅಥವಾ ಬೇರೆ ಹೆಸರೇನು ಚೇಂಜ್ ಆಗುತ್ತಾ ಇಷ್ಟಿನಿಂದ ಏನೈತೋ ಗೊತ್ತಿಲ್ಲ ಈಗ ಅದರ ಸರ್ವೆ ನಂಬರು ಚಾಮರಾಜಪೇಟೆ ಬೆಂಗಳೂರು ಅಷ್ಟೇ ನಮ್ಮ ಹತ್ರ ರೆಕಾರ್ಡ್ ಈಗ ಸರ್ ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲು ಕಂದಾಯ ಇಲಾಖೆ ಪರ್ಮಿಷನ್ ಪಡಿಬೇಕು ಹಾಂ ಡಿ ಜಿಲ್ಲಾಧಿಕಾರಿಗಳ ಅನುಮತಿ ತಗೊಂಡು ಪೊಲೀಸರು ಅನುಮತಿ ತಗೊಂಡು ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಬೋದು ಅದೊಂದು ಅಪ್ ಅಪ್ಲೈ ಮಾಡಬೇಕು ಅಷ್ಟು ಅಪ್ಲೈ ಮಾಡಬೇಕು ಅವರು ಅಲ್ಲಿನ ಶಾಸಕರು ಗಣೇಶನ ಹಬ್ಬ ಆಚರಣೆ ಮಾಡಲು ಈದ್ಗಾ ಮೈದಾನ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಈ ಬಗ್ಗೆ ಯಾರು ಬಿಡ್ತಾರೆ ಯಾರು ಅದಲ್ಲ ಸರ್ಕಾರ ತೀರ್ಮಾನ ಮಾಡಬೇಕು ಅಲ್ಲಿ ಯಾರೋ ತೀರ್ಮಾನ ಇನ್ನೊಬ್ರು ಹೇಳಿದ್ದಾರೆ ನಾವು ಅವ್ರನ್ನ ಬಿಡೋಲ್ಲ ಅಂತ ಇನ್ನೊಬ್ಬರು ಹೇಳ್ತಾರೆ ನಾ ನಾಳದು ಅವ್ರು ಬಿಡಲ್ಲ ಅಂತ ಅವ್ರೆಲ್ಲ ಯಾರು ತೀರ್ಮಾನಕ್ಕ ಅವ್ರ ಯಾರು ಅಲ್ಲಿ ತೀರ್ಮಾನ ಮಾಡೋದು ಸರ್ಕಾರ ಸರ್ಕಾರ ಕಾನೂನಾತ್ಮಕವಾಗಿ ತೀರ್ಮಾನ ಮಾಡ್ತೀರಿ ಇಷ್ಟು ಕಂದಾಯ ಸಚಿವ ಆರೋಶಕ್ ಅವರ ಹೇಳಿಕೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಅತಿ ಕೆಮರಗ ಬಿ ಟಿ ವಿ ಬೆಂಗಳೂರು